ಪ್ರಪಂಚ ವಿಸ್ಮಯಗಳ ಆಗರ. ಇಲ್ಲಿ ಆಶ್ಚರ್ಯ, ವಿಸ್ಮಯ, ಪವಾಡದಂತಹ ಚಕಿತಗಳು ನಡೆಯುತ್ತಲೇ ಇರುತ್ತವೆ. ಇಂತಹ ವಿಸ್ಮಯಗಳೇ ಜನರಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಕೂಡ ಹೆಚ್ಚಿಸೋದು. ಸದ್ಯ ಕಲ್ಲಿನ ನಂದಿಮೂರ್ತಿ ನೀರು ಕುಡಿಯುತ್ತಿರುವ ಪವಾಡವೊಂದು ಬೀದರ್ ಜಿಲ್ಲೆಯಲ್ಲಿ ನಡೆದಿದ್ದು, ಇದನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತಿದೆ. ಭಾನುವಾರ ಇಂತಹ ಘಟನೆ ನಡೆದಿದ್ದು ನಗರದ ಹೊರವಲಯದ ಧುಮಸಾಪುರ ಗ್ರಾಮದಲ್ಲಿ. ಹೆಣ್ಮಕ್ಕಳು ಚಮಚದಿಂದ ಕಲ್ಲಿನ ಮೂರ್ತಿಗೆ ನೀರು ಕುಡಿಸುತ್ತಿದ್ದಾರೆ. ಒಂದು ಹನಿಯೂ ಚೆಲ್ಲದಂತೆ ವಿಗ್ರಹ ಕೂಡ ನೀರು ಕುಡಿದಿದೆ. ಇದು ವಿಸ್ಮಯವೋ ಪವಾಡವೋ ಗೊತ್ತಿಲ್ಲ, ಆದರೆ ಮೂರ್ತಿ ನೀರು ಕುಡಿದಿದ್ದು ಮಾತ್ರ ಪಕ್ಕ. ಈ ವಿಡಿಯೋ ಇದೀಗ ವೈರಲ್ ಆಗಿದೆ. ಗ್ರಾಮದಲ್ಲಿ ಭವಾನಿ ಮಾತೆ ಮಂದಿರವಿದೆ. ದೇವಿಯ ಮೂರ್ತಿ ಎದುರು ನಂದಿ ವಿಗ್ರಹವೂ ಇದೆ. ದೇವಸ್ಥಾನದ ಪೂಜಾರಿಯಾದ ಶಶಿಕಲಾ ಮಠಪತಿ ಅವರು ಎಂದಿನಂತೆ ಅಭಿಷೇಕವನ್ನ ಮುಗಿಸಿ ತೀರ್ಥವನ್ನ ನಂದಿ ಮೂರ್ತಿಯ ಎದುರು ಇಟ್ಟಿದ್ದಾರೆ. ನೋಡು ನೋಡುತ್ತಿದ್ದಂತೆ ಮೂರ್ತಿ ತೀರ್ಥವನ್ನೆಲ್ಲ ಕುಡಿದಿದೆ. ಘಟನೆಯಿಂದ ಆಶ್ಚರ್ಯಗೊಂಡ ಶಶಿಕಲಾ ಅವರು ಮತ್ತೆ ಕುಡಿಸಿದ್ರು ಮೂರ್ತಿ ನೀರು ಕುಡಿದಿದೆ. ಮಂದಿರದ ಪಕ್ಕದ ಮನೆಯವರಿಗೆ ಕರೆದು ಅವರ ಕೈಯಿಂದ ಚಮಚದಲ್ಲಿ ನೀರು ಕುಡಿಸಿದ್ದಾರೆ. ಅದನ್ನು ಸಹ ನಂದಿ ವಿಗ್ರಹ ಕುಡಿದಿದೆ. ಈ ಸುದ್ದಿ ಗ್ರಾಮದ ಎಲ್ಲೆಡೆ ಹಬ್ಬಿತ್ತು. ಇದನ್ನು ನಂಬಿದ ಭಕ್ತರು ದೇವಸ್ಥಾನದತ್ತ ಓಡೋಡಿ ಬಂದು ಈ ದೃಶ್ಯವನ್ನ ಕಣ್ತುಂಬಿಸಿಕೊಂಡಿದ್ದಾರೆ.